ಈಗ ಇನ್ನೊಂದು ಜಾತಕವನ್ನು ವಿಶ್ಲೇಷಣೆ ಮಾಡಲಿಕ್ಕಿದ್ದೇನೆ. ಇದು ಕೂಡ 1927, ಆದರೆ ಹುಟ್ಟಿದ ಮಾತ್ರ ರಾತ್ರಿ 10:00. ಅವರ ಜಾತಕ ಇಲ್ಲಿದೆ ನೋಡಿ, ಈಗ ನೋಡಿ, 1977 ಆಯಿತಾ, 1977 ರಾತ್ರಿ 10:00 ಹುಟ್ಟಿದ್ದು ನೋಡಿ. ಇಲ್ಲಿ ಹೆಚ್ಚು ಕಡಿಮೆ ಲಗ್ನ ಚೇಂಜ್ ಆಯಿತು, ಮಕರ ಲಗ್ನ ಆಗಿ ಕೇತು ಮೀನದಲ್ಲಿ, ಆಮೇಲೆ ಚಂದ್ರ ಮಂಗಲ್ ಶುಕ್ರ ಮೇಷದಲ್ಲಿ, ಸೂರ್ಯ ಬೃಹಸ್ಪತಿ ಹಾಗೂ ಬುಧ ವೃಷಭದಲ್ಲಿ, ಶನಿ ಕಟಕದಲ್ಲಿ, ರಾಹು ಕನ್ಯಾದಲ್ಲಿ. ಈಗ ಇವರಿಗೆ ನೀವು ಕೋಆರ್ಡಿನೇಟ್ಸ್ ಹಾಕಿದಾಗ ಹೀಗೆ ಬರ್ತದೆ ನೋಡಿ, ಸೂರ್ಯ 5-8, ನಕ್ಷತ್ರ ಲಾರ್ಡ್ ಮಂಗಲ್ 4-11, ಸಬ್ಲಾರ್ಡ್ ಬೃಹಸ್ಪತಿ 3-5-12, ಅದೇ ಬುಧ 5-6-9, ಸೂರ್ಯ 5-8, ಶುಕ್ರ 4-5-10, ಶನಿ 1-2-7, ಮರ್ಕರಿ 5-6-9, ಶುಕ್ರ 4-5-10, ಚಂದ್ರ 4-7, ಕೇತು 3-5-12, ಶುಕ್ರ 4-5-10, ಬೃಹಸ್ಪತಿ 3-5-12, ಚಂದ್ರ 4-7, ಶುಕ್ರ 4-5-10, ರಾಹು 3-5-6-9-12, ಹೌದು ಹಾಂ, ಮಂಗಲ್ 4-11, ಶನಿ 1-2-7, ಮಂಗಲ್ 4-11, ಕೇತು 3-5-12, ಶನಿ 1-2-7, ಶುಕ್ರ 4-5-10, ಕೇತು 3-5-12, ಬುಧ 5-6-9, ಕೇತು 3-5-12, ಬುಧ 5-6-9, ಶನಿ 1-2-7. ಇದಿಷ್ಟು ಆದಮೇಲೆ ಆ 3 ಗ್ರಹಗಳು, ನಕ್ಷತ್ರಾಧಿ ಲಾರ್ಡ್, ನಕ್ಷತ್ರಾಧಿಪತಿ ಹಾಗೂ ಸಬ್ ಲಾರ್ಡ್, ಇವು 3ರಲ್ಲಿಯೂ ನಿಮಗೆ ಯಾವ ಕಾಂಬಿನೇಷನ್ ಇದೆ? ಸೂರ್ಯ ಕಂಟೈನ್ಸ್ 3, 5, 8 and 12, ಮೂನ್ ಕಂಟೈನ್ಸ್ 3, 4, 5, 7, 10, 12, ಮಾರ್ಸ್ ಕಂಟೈನ್ಸ್ 1, 3, 5, 7, 11, 12, ಮರ್ಕ್ಯೂರಿ ಕಂಟೈನ್ಸ್ 5, 6, 8, 10, ಜುಪಿಟರ್ ಕಂಟೈನ್ಸ್ 3, 4, 5, 7, 10, 12, ವೀನಸ್ ಕಂಟೈನ್ಸ್ 3, 5, 6, 9, 12, ಸ್ಯಾಟರ್ನ್ ಕಂಟೈನ್ಸ್ 1, 2, 5, 6, 7, 9 and 10, ರಾಹು ಕಂಟೈನ್ಸ್ 1, 2, 3, 5, 6, 7, 9, 11, 12, ಕೇತು ಕಂಟೈನ್ಸ್ ಸೇಫ್ 1, 2, 3, 5, 6, 7, 9, 12. ವಂಶತ್ರಿ ದಶ 77 ರಾತ್ರಿ ಹುಟ್ಟಿದ್ದಾದರೆ ವೀನಸ್ ದಶೆಯಲ್ಲಿ ಇವಳು ಎಜುಕೇಷನ್ ಆಗಿರುತ್ತೆ. ವೀನಸ್ ಮಹಾದಶ 1983-4-30 ರಿಂದ 29-4-2003 ವರೆಗಿದೆ. ಆಮೇಲೆ ಶನಿ ಅಂತರ್ದಶ 1996 ಫೆಬ್ರವರಿಯಿಂದ 1999 ಏಪ್ರಿಲ್ವರೆಗಿದೆ. ಮಂಗಲ್ ಪ್ರತ್ಯಂತರದಶ 1998 ರಿಂದ 7-6-1998 ವರೆಗಿದೆ. ಈಗ ಆ ವೀನಸ್ ಶನಿ ಮತ್ತು ಮಂಗಲಿಗೆ ಹಾಕಿದರೆ ನಿಮಗೇನಾಗ್ತದೆ, 3, 5, 7, 9, 11 ಈ 3 ಕಾಂಬಿನೇಷನಲ್ಲಿ ಸಿಗ್ತದೆ. ಅಂದರೆ ಇಂಜಿನಿಯರಿಂಗ್ ಡಿಗ್ರಿ 96 ಆನ್ವರ್ಡ್ಸ್ ಆಗಿರ್ಬೋದು. 3, 5, 7, 9, 11 ಆ್ಯಕ್ಚುಲಿ 4, 7, 9, 11 ಇದೆಲ್ಲ ಇಂಜಿನಿಯರಿಂಗ್ ಡಿಗ್ರಿ. ಓಕೆ, ಸೊ ಕಮ್ಯುನಿಕೇಷನ್ ಓಕೆ, 3 ಬಂದಿದೆ ಇಲ್ಲಿ, ತೊಂದರೆ ಇಲ್ಲ. ದಶಾಪದ್ಧತಿ ಶುಕ್ರ ಕೇತು ಮರ್ಕ್ಯುರಿ ಅಂದರೆ 28 ಫೆಬ್ರವರಿ 2003 ರಿಂದ 29-4-2003 ವರೆಗೆ ಕೆಲಸ ಸಿಕ್ಕಿರ್ಬೇಕು. ಯಾಕಂದರೆ ಶುಕ್ರ 4-5-10, ಕೇತು 3-5-12, ಬುಧ 5-6-9, ಅಂದರೆ ಏನಾಯ್ತಲ್ಲಿ 4, 5, 6, 9, 10, 12 ಸಿಕ್ಕಿದೆ. 4, 5, 6, 9, 12 ಆಯಿತಾ. ಸೊ ಆದ್ದರಿಂದ 6 ಬಂದಿದೆ, 6 ಬಂದಿದೆ, 7 ಇಲ್ಲ, ಇಲ್ಲಿ ಬಿಸ್ನೆಸ್ ಇಲ್ಲವೇ ಇಲ್ಲ. ಅದನ್ನೇ ಇವಳು ಕೂಡ ಜಾಬಿಗೆ ಸೇರಿರ್ತಾಳೆ. ಯಾವ ಜಾಬು, ಏನೇನು, ಯಾವುದಾದ ಸಾಫ್ಟ್ವೇರ್ ಜಾಬಿಗೆ ಸೇರಿರ್ತಾರೆ ಆಯಿತಾ. ಮರ್ಕ್ಯೂರಿ ಪ್ರತ್ಯಂತರ ದಶ ಅಂದರೆ ಮರ್ಕ್ಯೂರಿ ಫಾರ್ ಸಾಫ್ಟ್ವೇರ್ ಆಯಿತಾ. ಈ ರೀತಿ ನೀವು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಅದು ಕೂಡ ನಿಮ್ಮ ಒಂದು ಇದ್ರ ಮೇಲೆ, ಯಾವುದು
ಅನುಭವದ ಆಧಾರದ ಮೇಲೆ ಹೇಳಬೇಕಾಗ್ತದೆ. ಆಯಿತಾ? ಇಷ್ಟನ್ನು ಹೇಳಿ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಈ ಒಂದು ಎರಡು ಮೂರು ವೀಡಿಯೋದಿಂದಾಗಿ ನಿಮಗೆ ಜಾಬ್ ಅಥವಾ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜ್ಞಾನ ಬಂದಿದೆ ಅಂತ ತಿಳ್ಕೊಳ್ತೇನೆ. ನಮಸ್ಕಾರ.